ಆ ವೃಕ್ಷದಲ್ಲಿ ವಾಸ ಮಾಡುತ್ತಿರುವ ಗಗಚರಗಳು, ಅಕ್ಕಪಕ್ಕದ ಭಯಂಕರ ದಾಗುಗಳಲ್ಲಿ ವಾಸ ಮಾಡುತ್ತಿರುವ ಪೂರಣಗಳು, ಕಲ್ಲು ಮುಳ್ಳಗಳ ಮೇಲೆ ಹರಿದಾಡುತ್ತಿರುವ ಪಿಪ್ಪಿನ ಕೀಟವು, ಇವೆಲ್ಲವೂ ನನ್ನ ಕಣ್ಣಿಗೆ ವಿಶೇಷವಾಗಿ ತರುತ್ತಿರುವುದು ಸ್ವಾಮಿ. ಸುಂದರವತಿ ಕೈಲಾಸದ ಗಗ್ಗಲುಗಳು ಹೊಂಬಳೆ ಶುಭವನ್ನೇ ಧಿಕ್ಕರಿಸುತ್ತವೆ. ಇಲ್ಲಿ ವಾಸ ಮಾಡುವ ಹುಳುಗಳಿಗೆ ಏನೂ ಇಲ್ಲ. ಅಲ್ಲಿ ನೋಡು ಹಾವುಗಳು ಮುಗಿಸಲು ಹೇಗೆ, ಇಲ್ಲಿ ನೋಡು ಸಿಂಹವು ಮದ್ರಳನ್ನು ಹೇಗೆ ಸರಿತ ಮಾಡುತ್ತಿರುವುದು. ಹೌದು ದೇವ, ಅಲ್ಲಿ ನೋಡಿ ಅಲ್ಲಿ ಓಡಾಡುತ್ತಿರುವ ಶರ್ಮನನ್ನು ಬೇರೊಂದು ಹೇಳಿಕೊಳ್ಳದೆ ಬಿಟ್ಟಿರುವುದು. ಸರಿಗಮ ಪದನಿ ಎಂಬ ಸ್ವರಕ್ಕೆ ಮರಳಾಗಿ ನಿಂತಿರುವ ಜಿಂಕೆಯನ್ನು ಬೇಡರು ಹೇಗೆ ಕೊಲ್ಲದೆ ಬಿಡುತ್ತಿರುವರು. ಈ ವೈಚಿತ್ರವು ನಾವೇರಿ ಕಾಣಿಸು ದೇವ. ವಿಚಿತ್ರವಲ್ಲ ದೇವಿ, ವಿಚಿತ್ರವಲ್ಲ ಈ ವಿಕಾರವಲ್ಲ ಸಲಭಾದ್ದರಿಂದ ಇದನ್ನು ಕೈಲಾಸವೆಂದು ಕರೆಯುವರು. ಶಿವಮಾಧುರಿಯನ್ನು ಕಂಡ ಈ ರೋಹಿಣಿಯೇ ಧನ್ಯಳಿಸು ದೇವ. ಸರ್ವಜಮುಖಿ ಶಿವಪೀಠವನ್ನು ನೋಡಿದಾಯ್ತಲ್ವೆ, ಬಾ ನಾವಿನ್ನು ನಮ್ಮ ಹೋಗೋಣ. ಹೋಗಲೇಬೇಕು ಸ್ವಾಮಿ, ಹೋಗಲೇಬೇಕು ರಾಣಿ. ಹೌದು ರಾಜ, ಈ ಚಂದ್ರಮನ ಪ್ರಿಯ ರಾಣಿ ಸ್ವರ ಸಂಗೀ
ರೋಮಾಂಚ ಅಲ್ಲವೇ ಬೇಡ ಸ್ವಾಮಿ, ಹೋಗುವುದೇ ಬೇಡ. ನಿಮ್ಮಿಂದ ನಾಡಿದ್ರೆ ನಡೆಯುವ ನಡೆಯಲು ಹಾವಿ ನಡೆಯುವ.